ಇವತ್ತು ಊರಿಗೆ ಹೊರಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಓನರ್ ಅವರು ನಮ್ಮ ಅಮ್ಮಂಗೆ ಇಷ್ಟ ಅಂತ ಉಪ್ಪಿನಕಾಯಿ ಮಾಡ್ಕೊಟ್ಟಿದ್ದಾರೆ ನೋಡಿ. ನಾನು ಹೆಂಗ ನನ್ನ ಮಗಳು ನಿಧಾನಕ್ಕೆ ಆಟ ಆಡ್ಕೊಂತಿತ್ತು, ಇವನು ಬಂದ ರುಸ್ತುಮ ಎಲ್ಲ ಕಡೆ ಹಾಳು ಮಾಡೋಕ್ಕೆ. ಖುಷಿ ಆಯ್ತು ಹೋಗ್ಲಿ ಬೆಂಗಳೂರು ನೋಡಿ. ರಾತ್ರಿ 1 ಗಂಟೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ನಾವು ಇವಾಗ ಹಾಸನ್ ತಲುಪ್ತೋ, ಹಾಸನ್ ರೀಚ್ ಆಗೋದ್ರೊಳಗೆ ಅರ್ಲಿ ಮಾರ್ನಿಂಗ್ 1:00-5:30 ಆಗಿಬಿಡ್ತು. ಎಲ್ಲರಿಗೂ ನಮಸ್ಕಾರ. ಇವತ್ತು ಅಣ್ಣವ್ರು ಬಂದಿದ್ರಲ್ಲ, ಹಾಗಾಗಿ ಶಾಪಿಂಗಿಗೆ ಬಂದಿದ್ದು, ಮಾಲ್ಗೆ ಬಂದಿದ್ದು. ಯಾವಾಗ ನೋಡಿದ್ರು ಶಾಪಿಂಗ್ ಹೋಗ್ತೀರಾ ಹಾಗೆ ಹೀಗೆ ಅಂತ ಅನ್ಕೊಂಬಿಡಿ. ಎಲ್ಲರೂ ಬಂದಮೇಲೆ ಎಲ್ಲರನ್ನೂ ಒಂದೊಂದು ಸರಿ ಕರ್ಕೊಂಡು ಹೋಗ್ಬೇಕಲ್ಲ, ಅಂದರೆ ನಿಮಗೆ ನೋಡೋರಿಗೆ ಹಿಂಸೆ ಆಗುತ್ತೆ. ಆದರೆ ನಮ್ಮ ಚುಪ್ಪಿ, ನಮ್ಮ ಚಿಕ್ಕವನ್ನು ಕರ್ಕೊಂಡು ಹೋದ್ಮೇಲೆ ನಮ್ಮ ಚುಪ್ಪಿ ಸುಮ್ಮನೆ ಬಿಡ್ತಾನೆ, ನನ್ನ ಕರ್ಕೊಂಡು ಹೋಗಿ ಚಿಕ್ಕಿ ಅಂತ. ಹಾಗಾಗಿ ಮತ್ತೆ 2-2 ಸರಿ ಹೋಗಬೇಕಾಯಿತು. ಈಗ ಊರುಗಳಲ್ಲಾದರೆ ಏನೋ ಬೇಜಾರಾದರೆ ಗದ್ದೆಗೆ ಹೋಗ್ಬೋದು, ಹೊಲಕ್ಕೆ ಹೋಗ್ಬೋದು, ತೋಟಕ್ಕೆ ಹೋಗ್ಬೋದು, ಸುತ್ತಾಡ್ಬೋದು, ಒಂದು ರೌಂಡು ಹಿತ್ತಲಲ್ಲಿ ಸುತ್ತಾಡ್ಬೋದು, ಕೂತ್ಕೊಬೋದು, ಅಥವಾ ಸಂಜೆ ಆಗ್ತಿದ್ದಾಗ ಪಕ್ಕದ ಮನೆಗೆ ಹೋಗಿ ಜಗತಿ ಮೇಲೆ ಕೂತ್ಕೊಂಡು ಮಾತಾಡ್ಬೋದು. ಬಟ್ ಇಲ್ಲಿ ಪೇಟೆಯಲ್ಲಿ ಏನು ಮಾಡೋಕ್ಕೆ ಸಾಧ್ಯ, ಅವರು ಅಪರೂಪದಂಗೆ ಬಂದಿರ್ತಾರಲ್ವ, ಇಲ್ಲಿ ಬಂದಾಗ ಅವರು ಸ್ವಲ್ಪ ಫ್ರೀ ಆಗಬೇಕಲ್ಲ, ಹಾಗಾಗಿ ಅಷ್ಟೇ. ಬಟ್ ನಾನು ಈಚೆ ಮನೆ ಇವ್ರಗಳ ಜೊತೆನೂ ಬ್ಯಾಲೆನ್ಸ್ ಮಾಡಬೇಕು, ಈಗ ನಿಮ್ಗಳ ಜೊತೆನೂ ಬೈಸ್ಕೊಬೇಕು ಅಂದರೆ ಸ್ವಲ್ಪ ಹಿಂಸೆ ಆಗುತ್ತೆ, ಕ್ಷಮೆ ಇರಲಿ. ಅಪರೂಪದಂಗೆ ಬಂದಿರ್ತಾರೆ, ಅವ್ರುಗಳು ಶಾಪಿಂಗ್ ಮಾಡಲೇಬೇಕು. ಹಾಗಾಗಿ ಅವ್ರುಗಳು ಶಾಪಿಂಗ್ ಅವ್ರು ಮಾಡ್ಕೊತಾರೆ, ನಮ್ಮ ಶಾಪಿಂಗ್ ನಾವು ಮಾಡ್ಕೊತೀವಿ. ಆಮೇಲೆ ಒಟ್ಟಿಗೆಲ್ಲ ಸೇರಿಕೊಂಡು ಏನಾದರೂ ತಿಂದ್ಕೊಂಡು, ಅಥವಾ ಈಗ ಶೆಕೆ ಟೈಮ್ ಅಲ್ವಾ, ಐಸ್ ಕ್ರೀಮ್ ತಿಂದ್ಕೊಂಡು, ಅಥವಾ ಫುಡ್ ಏನಾದರೂ ಮಧ್ಯಾಹ್ನ ಟೈಮಿಗೆ ಬಂದರೆ ಸಂಜೆ ಟೈಮಿಗೆ ಏನಾದರೂ ಬಂದರೆ ಎಲ್ಲ ತಿಂದ್ಕೊಂಡು ಹೋಗ್ತೀವಿ ಅಷ್ಟು. ಮಾಲ್ ಬಂದಮೇಲೆ ಹಾಗೆ ಹೋಗೋಕ್ಕಾಗುತ್ತಾ, ಅದು ನಿಮ್ಗೆ ನೋಡೋಗಿ ಒಂದು ಸ್ವಲ್ಪ ಹಿಂಸೆ ಅನಿಸುತ್ತೆ, ಕ್ಷಮೆ ಇರಲಿ. ಇವ್ರು 3 ಜನದ್ದು, ನಾನು ನಿಂದಲ್ಲಿ ಶೇರ್, ನನ್ನ ಮಗಳು ಶೇರ್ ಮಾಡುತ್ತೆ ನನಗೆ. ಇವತ್ತು ನಮ್ಮ ಅಣ್ಣ ಅವ್ರ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಹಂಗೆ ಊರಿಗೆ ಹೋಗ್ತಿದ್ದಾರೆ, ನಾವು ಇವತ್ತೋ ನಾಳೆನೋ ಹೊರಡ್ತೀವಿ. ಬಾಯಪ್ಪು, ಬಾಯ್ ಅಣ್ಣ, ಅಯ್ಯೋ ಹಾಂ ಬಾಯ್. ಇವನೊಬ್ಬ ವಿಡಿಯೋ ಮಾಡು ಅಂದ ನಾನು, ಪಾಪಣಿಗೆ ಬಾಯ್ ಮಾಡಲಿ, ಪಾಪಣಿ ಬಾಯ್ ಮಗ್ನೆ, ಬಾಯ್ ಕೂಸ್, ಹಾಂ ಬಾ ಮಗ್ನೆ, ಬರ್ತೀವಿ ಬರ್ತೀವಿ. ಪಾಪ ಪುಟ್ಟಣಿ ಹೋಗಲ್ಲಂತೆ. ಇವರು ಸ್ವಲ್ಪ ಇಲ್ಲಿ ಗೇಮ್ಸ್ ಆಟ ಆಡ್ಬೇಕಂತೆ, ಹಾಗಾಗಿ ಇಲ್ಲಿ ಹೋಗ್ಬಿಟ್ಟು ಗೇಮ್ಸ್ ಹತ್ರ ಹೋಗ್ಬಿಟ್ಟು ನಾವು ಹೊರಡ್ತೀವಿ ಇವತ್ತು ಸಂಜೆ ಅಥವಾ ನಾವು ನಾಳೆನೇ. ನಾನು ಹೆಂಗ ನನ್ನ ಮಗಳು ನಿಧಾನಕ್ಕೆ ಆಟ ಆಡ್ಕೊಂತಿತ್ತು, ಇವನು ಬಂದ ರುಸ್ತುಮ ಎಲ್ಲ ಕಡೆ ಹಾಳು ಮಾಡೋಕ್ಕೆ. ಆಡೋದು ನೋಡಿ, 1 ನಿಮಿಷ ಒಂದು ಕೈ ಕಾಲು ನಿಂತರ ಕೇಳಿ ಬೀಳಿಸ್ತೇ ಹೋಗೋದು ಅವರಿಬ್ರು. ಬಂದ ಬನ್ನಿ ಬನ್ನಿ ಬನ್ನಿ, ನೀನು ನನ್ನ ಬೀಳಿಸ್ತೇ ಮಗಳು ನಡಿಯವ್ವ. ಇದೆಲ್ಲ ಮುಗಿಸ್ಕೊಂಡು ಈಗ ಟೈಮ್ ಝೋನ್ಗೆ ಹೋಗ್ತಾ ಇದೀವಿ. ಇವತ್ತು ಲಾಸ್ಟ್ ಡೇ, ನಾವಿಲ್ಲ ಹೊರಡ್ತೀವಿ ನಾಳೆ ನಡೆದ್ದು. ಹಾಗಾಗಿ ಪಾಪ ನಮ್ಮ ಚೋಟದು ಈ ವರ್ಷದ ಲಾಸ್ಟ್ ಡೇ ಅಲ್ಲ ಬೆಂಗಳೂರಲ್ಲಿ, ಇನ್ನು ಅವ್ನು ಮುಂದಿನ ವರ್ಷನೇ ಬರೋದು. ಹಾಗಾಗಿ ಒಂದ್ಸರಿ ಸುತ್ತಾಡಿಸ್ಬಿಡೋಣ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇತ್ತು, ಹಾಗಾಗಿ ಬಂದಿದ್ವಿ. ನಿನ್ನೆನೂ ಕೂಡ ಟೈಮ್ ಝೋನ್ಗೆ ಹೋಗಿದ್ದು, ಮತ್ತು ಇವತ್ತು ಹೇಗಿದ್ರು ಅಣ್ಣ ಅವರು ಬರ್ತಾರೆ ಅಂತ ನಂಗೆ ಗೊತ್ತಿತ್ತಲ್ಲ, ಹಾಗಾಗಿ ನಿನ್ನೆ ಸ್ವಲ್ಪ ಆಡಿಸ್ಲಿಲ್ಲ. ಚೆನ್ನಾಗಿದ್ದೆ ಜಿಫೆ, ಎದುರಿಗೆ ಇದ್ದವ ಗೇಮ್ಸ್ ಎಲ್ಲ ಆಟಾಡ್ಕೊ ಬಂದಿದ್ದಾಯ್ತು. ಇನ್ನೇನು ಮನೆಗೆ ಹೋಗೋ ಟೈಮು, ನಮ್ಮ ಚುಪ್ಪಿದ್ದು ಈ ವರ್ಷದ್ದು ಲಾಸ್ಟ್ ಡೇ ಬೆಂಗಳೂರು, ಇನ್ನು ಅವ್ನು ಮುಂದಿನ ವರ್ಷ ಬರೋದು. ಹಾಗಾಗಿ ಅವ್ನಿಗೆ ಏನೇನು ಖುಷಿ ಪಡಿಸ್ಬೇಕು ಎಲ್ಲ ಖುಷಿ ಪಡಿಸ್ಕೊಂಡು ತಿನ್ಕೊಂಡು ಕುಡಿಸ್ಕೊಂಡು ಆಟ ಆಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಖುಷಿ ಆಯ್ತು ಹೋಗ್ಲಿ ಬೆಂಗಳೂರು. ಹಾಗೆ ನಾನು ಜರ್ಮನ್ ಸಿಲ್ವರ್ ಇಯರ್ ರಿಂಗ್ ಒಂದು ತಗೊಂಡೆ, ನಾನು ಇಷ್ಟೇ ಶಾಪಿಂಗ್ ಮಾಡಿದ್ದೆ ಚಿಕ್ಕದಾಗಿ ಇದೊಂದು ತಗೊಂಡು ನಾವಿವಾಗ ಮನೆಗೆ ಹೊರಟು. ಈಗಷ್ಟೇ ನಾವು ಹೊರಗಡೆಯಿಂದ ಬಂದು, ಇನ್ನೂ ಒಳಗೆ ಹೋಗಿಲ್ಲ ನಮ್ಮನೆಯವರು, ನಮ್ಮ ಅಣ್ಣವರೆಲ್ಲ ಹಾಗೆ ಹೋದರು. ಈಗಷ್ಟೇ ನಮ್ಮನೆಯವ್ರು ನಮ್ಮ ಕರ್ಕೊಬಿಟ್ಟು ಬಂದರು, ಇನ್ನೇ ನಾಳೆ ಹೋಗ್ತೀವಲ್ಲ ನಮ್ಮ ಚುಪ್ಪಿ ಚಿಕ್ಕಿ ಬಾರೇ ಒಂದು ಸ್ವಲ್ಪ ಆಟಾಡೋಣ ಇಂತ. ಲಂಡನ್ ಸ್ಟ್ಯಾಚು ಆಟಾಡೋಣ ಬಾರಿ ಚಿಕ್ಕಿಯಿಂದ, ಒಳಗೆ ಹೋಗೋಕ್ಕೂ ಮುಂಚೆ ಒಂದ್ಸರಿ ಆಟಾಡ್ಕೊಂಡು ಹೋಗ್ಬಿಡೋಣ, ಮತ್ತೆ ಒಳಗಡೆ ಹೋದರೆ ಒಳಗೆ ಹೋದರೆ ನಾಳೆ ಪ್ಯಾಕ್ ಎಲ್ಲ ಮಾಡ್ಕೊಬೇಕು, ನಾಳೆ ಹೊರಡ್ತೀವಲ್ಲ, ಸೊ ಹಾಗಾಗಿ ಎಲ್ಲ ಪ್ಯಾಕ್ ಎಲ್ಲ ಮಾಡ್ಕೊಬೇಕು, ಸ್ವಲ್ಪ ತುಂಬ ಕೆಲಸ ಇದೆ. ಹಾಗಾಗಿ ಹೋಗೋಕ್ಕಿಂತ ಮುಂಚೆನೇ ಒಂದು ಆಟಾಡ್ಕೊಂಡ್ಬಿಟ್ಟು ಹೋಗೋಣ ಒಂದು 10 ನಿಮಿಷ ಅಂತ ಈಗ ಆಟಾಡ್ತಾ ಇದ್ದೀವಿ. ಎಂಥ ಆಟ? ಲಂಡನ್ ಸ್ಟ್ಯಾಚು ಆಟಾಡ್ತೀರಿ ನೋಡಿ, ಯಾರ್ಯಾರು ಹೆಂಗೆಂಗೆ ಮೋಸ ಆಡ್ತಾರೆ, ಹೆಂಗೆಂಗೆ ಆಡ್ತಾರೆ, ಎಷ್ಟು ಜಗಳ ಮಾಡ್ತಾರೆ ಅಂತ. ನಮ್ಮ ಚುಪ್ಪಿ ಒಂಥರ ರಣ ಇದ್ದಂಗೆ ಓಡ್ತಾ ಇರ್ತಾನೆ, ಆದರೆ ನಮ್ಮ ಅಮ್ಮ ಇರೋದ್ರಿಂದ ಅವಾಯ್ಡ್ ಆಗುತ್ತೆ. ಮಗಳು ಬಾ, ಸಹಾಯ ಕೊಡ್ತೀನಿ, ಕಡೆ ಆಗಲ್ಲ ಅಂದ್ಬೇಕು. ನಾನು ಓಡಕ್ಕಿಂತ ಮೊದಲನೇ ಅಂತ ನೋಡ್ತಿರುವಾಗ
ಕೆರೆ. ನೋ 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 ಚಿಪ್ಪಿ ಪುಟಾಣಿ, ಅಣ್ಣವ್ರು ಆಟ ಆಡ್ತಿರೋದು ಕಣ. ಕೆರೆ ಕೆರೆ ಔಟ್. ದಡ ದಡ ಕೆರೆ ದಡ ಕೆರೆ ದಡ ಕೆರೆ ದಡ ಕೆರೆ ದಡ 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 ಕೆರೆ ದಡ ಕೆರೆ ದಡ ಕೆರೆ ದಡ ಕೆರೆ ದಡ ಕೆರೆ ದಡ ಕೆರೆ 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 ಕೆರೆ. ಇವತ್ತು ಊರಿಗೆ ಹೊರಡ್ತಾ ಇದ್ದೀವಿ, ಹಾಗಾಗಿ ನಮ್ಮ ಓನರ್ ಅವರು ನಮ್ಮ ಅಮ್ಮಂಗೆ ಇಷ್ಟ ಅಂತ ಉಪ್ಪಿನಕಾಯಿ ಮಾಡ್ಕೊಟ್ಟಿದ್ದಾರೆ ನೋಡಿ. ಇದು ಬೆಳ್ಳುಳ್ಳಿ ಉಪ್ಪಿನಕಾಯಿ, ಇದು ನಿಂಬೆಣ್ಣಿನ ಉಪ್ಪಿನಕಾಯಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಮ್ಮಂಗೆ ಇಷ್ಟ ಅಂತ ಪಾಪ ಇದು ನೆನ್ನೆ ಮಾಡಿ ನನಗೆ ಟೇಸ್ಟ್ ನೋಡೋಕೊಟ್ಟು ಆಮೇಲೆ ಅಮ್ಮಂಗೆ ಅಂತ ಪ್ಯಾಕ್ ಮಾಡ್ಕೊಟ್ಟಿದ್ದಾರೆ. ಇದು ನೋಡಿ ನಿಂಬೆಣ್ಣಿನ ಉಪ್ಪಿನಕಾಯಿ, ಲಾಸ್ಟ್ ಟೈಮ್ ಕೊಟ್ಟು ಕಳಿಸಿದ್ರೆ ನಮ್ಮ ಅಮ್ಮ ಇಷ್ಟಪಡ್ತಾರೆ ಅಂತ ಹೇಳಿ ಈ ಸರಿ ತುಂಬ ಕಳಿಸಿದ್ದಾರೆ. ಹೋಗುವಾಗ ಇಸ್ಕೊಂಡು ಹೋಗಿ ಅಂತಲೇ ಹೇಳಿಬಿಟ್ಟು ನಮಗೆ ಮುಂಚೆನೇ ಹೇಳಿಬಿಡ್ತಾರೆ. ನಮ್ಮ ಅಮ್ಮಂಗೆ ಏನು ಫುಲ್ ಖುಷಿ, ಏನು ನಮ್ಮ ಅಮ್ಮ ಬಿಟ್ಟರೆ ನಮ್ಮ ಪಾಪ ಹೇಳಿ ನಮ್ಮ ಪಾಪ ಏನು ಹೇಳೋದಕ್ಕೆ ಹೇಳಿಲ್ಲ ಮಾಡಲಿಲ್ಲ ಅಂದರೆ ಇದೇನು ಒಂದು 15 ದಿನಕ್ಕೆ ಮುಗಿಸೇ ಬಿಡ್ತಾರೆ. ನಮ್ಮಮ್ಮ ಯಾವಾಗಲೂ ಇದೆ ಸಾಂಬಾರು ಥರ ತಿನ್ನೋದು ಗೊಜ್ಜು ಥರ. ನಮ್ಮಮ್ಮಂಗೆ ಉಪ್ಪಿನಕಾಯಿ ಅಂದ್ರೆ ಅಷ್ಟು ಇಷ್ಟ, ಎಷ್ಟು ಕೊಟ್ಟರು ಸಾಕಾಗಲ್ಲ. ನಮ್ಮಮ್ಮ ಎಲ್ಲ ವಿಷಯದಲ್ಲೂ ಧಾರಾಳ, ಎಲ್ಲರಿಗೂ ಧಾರಾಳ. ಉಪ್ಪಿನಕಾಯಿ ವಿಷಯದಲ್ಲಿ ಸ್ವಲ್ಪ ನಮ್ಮಮ್ಮಂಗೆ ಕೈ ಬರಲ್ಲ ಯಾರಿಗಾದ್ರೂ ಕೊಡೋಕ್ಕೆ, ಹಾಕಕ್ಕೆ ನಮಗೆ ಹಾಕಕ್ಕೆ ನಾನು ವೇಸ್ಟ್ ಮಾಡ್ತೀನಿ ನೀನು ತಿನ್ನಲ್ಲ ಅಂತ ಗೊತ್ತಿದ್ರು ಸುಮ್ಮನೆ ಹಾಕಂತ ಒಂದು ಹಾಕೊಂಡ್ರು ಬೈತಾರೆ ನನಗೆ ನಮ್ಮಮ್ಮ. ಅಂದರೆ ಇದರಲ್ಲಿ ಹುಳಿ ಉಪ್ಪು ಸ್ವಲ್ಪ ಜಾಸ್ತಿ ಇರುತ್ತಲ್ಲ ತಿನ್ನಬಾರ್ದು ಅಂತ ಪಾಪ ಬೈತಾಯಿರ್ತಾರೆ, ಆದರೆ ನಮ್ಮಮ್ಮ ಕೇಳಲ್ಲ. ಇದು ನೋಡಿ ಎಣ್ಣೆ ಜಾಸ್ತಿ ಇರಬೇಕು ಆ್ಯಕ್ಚುಲಿ ಉಪ್ಪಿನಕಾಯಿಗೆ. ಅವರು ಇದಕ್ಕೆ ಹೇಳಿದ್ದಾರೆ ಇದು ಸ್ವಲ್ಪ ಡ್ರೈ ಆಯಿತು ಅಂದರೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಅಂತ ಹೇಳಿದ್ದಾರೆ. ಅವರು ಸಾಸಿವೆ ಎಣ್ಣೆ ಹಾಕೋದಿದು. ಇವಾಗ ಜಸ್ಟ್ ಈ ಕೊಟ್ಟು ಒಂದು 10 ನಿಮಿಷ ಆಯಿತು. ಉಪ್ಪಿನ ಎಣ್ಣೆ ಎಷ್ಟು ಹಾಕ್ತೀವಿ ಅಷ್ಟು ಬಾಳಿಕೆ ಬರುತ್ತೆ, ತುಂಬ ದಿನ ಇಡ್ಬೋದು. ಒಂದೆರಡು ಮೂರು ದಿನಕ್ಕೆ ಚೆನ್ನಾಗುತ್ತೆ ಅಂತ ನೋಡಿ ಉಪ್ಪಿನಕಾಯಿ. ಇನ್ನು ಕರಗಬೇಕು ಪಾಪ, ನಿನ್ನೆ ಮೊನ್ನೆ ರಾತ್ರಿ ಮಾಡಿದ್ರು, ಇವತ್ತಿಗೆ ಒಂದು ದಿನ ಆಯಿತು. ಇನ್ನೊಂದು 2 ದಿನ ಕರಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದರು. ನಾವು ಇವಾಗ ಹಾಸನ ಹೊರಡ್ತಾ ಇದ್ದೀವಿ, ಅಂದರೆ ನಾವು ಬೆಳಗ್ಗೆ ಹೊರಡೋಣ ಅಂದ್ಕೊಂಡು ಮಧ್ಯಾಹ್ನ ಹೊರಡೋಣ ಅಂದ್ಕೊಂಡು, ಯಾಕೋ ಸ್ವಲ್ಪ ಕೆಲಸ ಸ್ವಲ್ಪ ಪ್ಯಾಕ್ ಮಾಡ್ಕೊಳ್ಳೋದು ಟೈಮ್ ಹಿಡಿತು, ಹಾಗೆ ಅಪ್ಲೋಡ್ ಮಾಡೋದು ಎಡಿಟ್ ಮಾಡೋದು ಅದೇ ಸ್ವಲ್ಪ ಕೆಲಸ ಇದ್ಬಿಡ್ತು. ಹಾಗಾಗಿ ಸ್ವಲ್ಪ ಸಂಜೆ ಆಯಿತು. ಆಮೇಲೆ ಹೇಗಿದ್ರು ಟ್ರಾಫಿಕ್ ಇರುತ್ತೆ, ಹಾಗಾಗಿ ಸ್ವಲ್ಪ ಲೇಟಾಗಿ ಹೊರಡೋಣ ಅಂತ ಹೇಳಿ ಲೇಟಾಗಿ ಹೊರಡ್ತಾ ಹೊರಡ್ತಾ ತುಂಬಾ ಲೇಟ್ ಆಗಿಬಿಡ್ತು. ಅಪ್ಪ ಅಮ್ಮ ಅವರೆಲ್ಲ ಆ್ಯಕ್ಚುಲಿ ಬೈತಾ ಇದ್ರು, ನೀವು ರಾತ್ರಿ ಎಲ್ಲ ಬರೋಕ್ಕೆ ಹೋಗ್ಬೇಡಿ, ಆದಷ್ಟು ಬೆಳಗ್ಗೆ ಬನ್ನಿ ಇಲ್ಲ ಮಧ್ಯಾಹ್ನ ಬನ್ನಿ ಸಂಜೆ ಒಳಗೆ ಮನೆ ತಲುಪಂಗೆ ಬನ್ನಿ ಅಂತ ಹೇಳಿದರು. ಇಷ್ಟೊಂದಲ್ಲಿ ಹೋಗ್ತಿರೋದು ಅವ್ರಿಗೆ ಗೊತ್ತಿಲ್ಲ, ಯಾಕೆಂದರೆ ಹೇಗಿದ್ರು ಬೇಡ ಅಂತಾರೆ. ಬಟ್ ಬೆಳಗ್ಗೆ ಎಲ್ಲ ಜರ್ನಿ ಮಾಡಿದರೆ ಅದನ್ನ ಎಲ್ಲ ವೇಸ್ಟ್ ಆಗುತ್ತೆ, ಹಾಗಾಗಿ ನಾವು ಸ್ವಲ್ಪ ಸಂಜೆ ಹೊರಟು ಒಂದು ನೈಟು ಮನೆಗೆ ರೀಚ್ ಆಗಂಗೆ ಯಾವಾಗಲೂ ಹೊರಡ್ತಿದ್ದು. ಬಟ್ ಈ ಸರಿ ಸ್ವಲ್ಪ ತುಂಬಾ ಲೇಟ್ ಆಯಿತು ನೋಡಿ. ರಾತ್ರಿ 1 ಗಂಟೆಯಲ್ಲೂ ಟ್ರಾಫಿಕ್ ಜಾಮ್ ಆಗಿದೆ, ಅಲ್ಲ ಸಿಗ್ನಲ್, ಸಾರಿ ಸಿಗ್ನಲ್ ಇದೆ ಗುರುಗುಂಟೆ ಪಾಳ್ಯ. ಅಲ್ವರೇ ಗುರುಗುಂಟೆ ಪಾಳ್ಯದಲ್ಲಿ ಇದೀವಿ ನೋಡಿ, ಮಧ್ಯರಾತ್ರಿ 1 ಗಂಟೆಯಲ್ಲಿ ಅಂತೂ ಎಷ್ಟು ವೆಹಿಕಲ್ಸ್ ಇದೆ ಗೊತ್ತಾ. ನಾವು ಇವಾಗ ಹಾಸನ್ ತಲುಪ್ತೋ, ಹಾಸನ್ ರೀಚ್ ಆಗೋದ್ರೊಳಗೆ ಸಂಜೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಒಂದು 5:30 ಆಗ್ಬಿಡ್ತು, ಯಾಕಂದ್ರೆ ಮಧ್ಯ ತುಂಬ ನಿದ್ದೆ ಇಳಿತಿತ್ತು ಎಲ್ಲರಿಗೂ. ಹಾಗಾಗಿ ಇಲ್ಲೇ ಎಲ್ಲಾದರೂ ಸೈಡಿಗೆ ಹಾಕಿರಿ ಕಾರ, ಇಲ್ಲೇ ರೆಸ್ಟ್ ಮಾಡಿಬಿಟ್ಟು ಕಾರಲ್ಲಿ, ಆಮೇಲೆ ಹೊರಡೋಣ ಒಂದೂವರೆ ಗಂಟೆ ಅಂತ ಹೇಳಿ ಸೈಡ್ಗೆ ಹಾಕಿ ಅಲ್ಲೇ ರೆಸ್ಟ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲಿ 1.5 ಗಂಟೆ ಟೈಮ್ ಆಯಿತು. ಹಾಗಾಗಿ ಇಲ್ಲಿ ರೀಚ್ ಆಗೋದ್ರೊಳಗೆ 5:30 ಆಯಿತು ನಾವು ಮನೆ ತಲುಪೋದ್ರೊಳಗೆ. ಓಕೆ ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ, ನಾಳೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ.